ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಒಟ್ಟು 76 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ಅದರಲ್ಲಿ ಎಚ್ ಕೆ ಮತ್ತು ಇತರೆ ಬೇರೆ ಬೇರೆ ಭಿನ್ನ ಮಾಡಿದೆ, ಮತ್ತು ವಿದ್ಯಾರ್ಹತೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಹತೆ ಇರಬೇಕೆಂಬ ಮಾಹಿತಿ ಕೂಡ ಇದರಲ್ಲಿದೆ. ವೇತನ ಸೇರಣೆ, ಆಯ್ಕೆಯಾದಂಥ ಅಭ್ಯರ್ಥಿಗೆ 33,000 62,000 ವೇತನ ಸೇರಣೆ ಇರುತ್ತೆ. ಮತ್ತು ವಯೋಮಿತಿ, ಎಷ್ಟು ವಯೋಮಿತಿ ಇರಬೇಕು ಮತ್ತು ವಯೋಮಿತಿ ಸಡಿಲಿಕೆ ಕ್ಯಾಟಗರಿ ಅನುಗುಣವಾಗಿ ವಯೋಮಿತಿಯನ್ನು ಕೂಡ ಸಡಿಲಿಕೆಯಲ್ಲಿರುತ್ತೆ. ಮತ್ತು ಅರ್ಜಿ ಶುಲ್ಕ, ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಎಷ್ಟೆಲ್ಲ ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಎಂಬ ಮಾಹಿತಿ ಕೂಡ ಇದರಲ್ಲಿದೆ. ಮತ್ತು ಆಯ್ಕೆ ಪ್ರಕ್ರಿಯೆ, ಕನ್ನಡ ಭಾಷಾ ಪರೀಕ್ಷೆ ಜೊತೆಗೆ ಸ್ಪರ್ಧಾತ್ಮಕ ಜಿ ಕೆ ಪರೀಕ್ಷೆ ಕೂಡ ಇರುತ್ತೆ. ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ಮತ್ತು ಕೊನೆಯ ದಿನಾಂಕವನ್ನು ಕೂಡ ನಾವಿಲ್ಲಿ ಹಂಚಿಕೊಂಡಿದ್ದೇವೆ. ಅರ್ಜಿ ಸಲ್ಲಿಸಲು ಬೇಕಾದಂಥ ಅಭ್ಯರ್ಥಿಗೆ ಲಿಂಕ್ ಕೂಡ ನಾವಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಯ ಅಧಿಕೃತ ಅಧಿಸೂಚನೆಯ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀವಿ. ಅಭ್ಯರ್ಥಿಗೆ ಮಾಹಿತಿ ಖಚಿತತೆ ಇರಬೇಕನ್ನೋ ಕಾರಣಕ್ಕೆ ಸರ್ಕಾರವೇ ಹೊರಡಿಸಿರುವಂಥ ಅಧಿಸೂಚನೆಯಲ್ಲಿ ಹಂಚಿಕೊಂಡಿದ್ದೇವೆ. ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕನ್ಕೊಂಡಿದ್ರೆ ಅವರೆಲ್ಲ ಈ ನೋಟಿಫಿಕೇಷನನ್ನು ಒಂದ್ಸರಿ ಸೂಕ್ಷ್ಮವಾಗಿ ಓದಿ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಒಂದಿಷ್ಟು ನಂಬರ್ಗಳನ್ನು ಕೊಟ್ಟಿದ್ದಾರೆ, ಆ ನಂಬರ್ಗಳ ಮುಖಾಂತರ ನಿಮ್ಮ ಮಾಹಿತಿಯನ್ನು ಕೂಡ ತೆಗೆದುಕೊಳ್ಬೋದು. ನಾವು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀವಿ, ಆದರೂ ಕೂಡ ಒಂದ್ಸರಿ ನೋಟಿಫಿಕೇಷನ್ ಓದಿ ನೀವು ಅರ್ಜಿಯನ್ನು ಸಲ್ಲಿಸಿ. ಈ ಥರದ ಎಲ್ಲ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.